ಬ್ರೇಕ್ ನಂತರ ಬ್ರೇಕ್ಫಾಸ್ಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ರೇಸ್ ಪ್ರಿಯರಿಗಿಲಿದೆ ಇಂಟ್ರೆಸ್ಟಿಂಗ್ ಸುದ್ದಿ. ಮಂಗಳೂರಿನ ಮೂಡುಬಿದ್ರಿಯಲ್ಲಿ ಕಾರು ಬೈಕ್ಗಳ ಅಬ್ಬರ ನಡೀತು. ಡರ್ಟ್ ಟ್ರ್ಯಾಕ್ನಲ್ಲಿ ಸ್ಟಂಟ್ಸ್ ಅಂತೂ ಸಖತ್ತಾಗಿತ್ತು. ಆ ಸಾಹಸಿಗಳ ಕಸರತ್ತನ ನೋಡಿದ್ರೆ ನಿಜಕ್ಕೂ ಎಂಜಾಯ್ ಮಾಡ್ತೀರಾ, ಬನ್ನಿ ನೋಡೋಣ. ಶರವೇಗದಲ್ಲಿ ಸಾಗ್ತಾ ಇರೋ ಬೈಕ್ಗಳು, ಮತ್ತೊಂದು ಕಡೆ ಬಿರುಸಾಗಿ ನುಗ್ಗಿ ಬರ್ತಿರೋ ಕಾರ್ಗಳು. ಮೂಡುಬಿದ್ರೆಯಲ್ಲಿ ನಡೆದ ಡರ್ಟ್ ಟ್ರ್ಯಾಕ್ ರೇಸ್ ನ ರೋಮಾಂಚಕಾರಿ ದೃಶ್ಯ ಇದು. ಮೋಟರ್ಸ್ ಕ್ಲಬ್, ಇಂಡಿಯನ್ ಮೋಟರ್ಸ್ ಕ್ಲಬ್ ಹಾಗೂ ಬೇದ್ರಾ ರೈಡರ್ಸ್ ಜಂಟಿ ಸಹಭಾಗಿತ್ವದಲ್ಲಿ ಈ ಸಾಹಸ ಕ್ರೀಡೆಯನ್ನ ಆಯೋಜಿಸಲಾಗಿತ್ತು. ಪ್ರತಿ ಎರಡು ವರ್ಷಕ್ಕೊಂದ್ಸಲ ಬಹಳ ವ್ಯವಸ್ಥಿತವಾಗಿ ಇಲ್ಲಿ ನಡೀತಾ ಇದೆ. ಈ ಸಲ ಹೆಚ್ಚಾಗಿ ನಾವು ಎಲ್ಲ ಸುಪ್ರಸಿದ್ಧ ಕಂಪನಿಗಳ ಒಂದು ಕಾರ್ಗಳನ್ನು ಕೂಡ ಇಲ್ಲಿ ಆಟೋ ಎಕ್ಸ್ಪೋ ಮಾಡಿದ್ದೇವೆ. ನೀವು ನೋಡ್ತಾ ಇದ್ದಂತೆ ಬಹಳ ತುಂಬ ಜನ ಈ ಸಲ ನಮ್ಮ ನಿರೀಕ್ಷೆಗಿಂತಲೂ ಮೀರಿ ಜನ ಈ ಸಲ ಬಂದಿದ್ದಾರೆ. ಹಾಗೆ ತುಂಬ ಪಾರ್ಟಿಸಿಪೆಂಟ್ ಕೂಡ ಬಂದಿದ್ದಾರೆ. ಲಾಸ್ಟ್ ಇಯರ್ ನಮಗೆ ಬಂದದ್ದು ಬರೀ ಸಾಧಾರಣ 80, ಈ ಸಲ ಮೋರ್ ದೆನ್ 100 ಪಾರ್ಟಿಸಿಪೆಂಟ್ ಕಾರ್ ಸೆಗ್ಮೆಂಟಲ್ಲಿ ಹಾಗೂ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಟೂ ವೀಲರ್ಸಲ್ಲಿ ಕೂಡ ಬಂದಿದ್ದಾರೆ. ಬೆಂಗಳೂರು, ಮೈಸೂರು, ಕೊಡಗು ಸೇರಿದಂತೆ ವಿವಿಧೆಡೆಯಿಂದ ಬಂದ 150 ಹೆಚ್ಚು ಮಂದಿ ರೇಸ್ನಲ್ಲಿ ಪಾಲ್ಗೊಂಡಿದ್ರು. 2-stroke, 4-stroke ಸ್ಕೂಟರ್ ವಿಭಾಗದಲ್ಲಿ ಬೈಕ್ ರೈಡ್ ನಡೆಯಿತು. ಇನ್ನು ಇದೇ ಡರ್ಟ್ ಟ್ರ್ಯಾಕ್ನಲ್ಲಿ 800cc, 1300, 1400 ಹಾಗೂ ಲೋಕಲ್ ಕ್ಲಾಸ್ ವಿಭಾಗದಲ್ಲಿ ಕಾರುಗಳು ಅಬ್ಬರಿಸಿದ್ವು. ಇದರ ಸ್ಪೆಕ್ಸ್ ಆಗಲಿ, ಟ್ರ್ಯಾಕ್ ಮಾರ್ಕಿಂಗ್ ಆಗಲಿ, ಆಮೇಲೆ ಬ್ಯಾರಿಕೇಡಿಂಗ್ಸ್ ಆಗಲಿ, ಎಲ್ಲ ನ್ಯಾಷನಲ್ ಸ್ಟೇಟಸ್ ಲೆವೆಲಲ್ಲಿದೆ. ಒನ್ ಆಫ್ ದ ಫೈನೆಸ್ಟ್ ಡರ್ಟ್ ಟ್ರ್ಯಾಕ್ಸ್ ಎವರ್ ಸೌತ್ ಇಂಡಿಯಾದಲ್ಲಿ ಆ್ಯಂಡ್ ಆಲ್ ಓವರ್ ಇಂಡಿಯಾ. ಈ ಲೆವೆಲಲ್ಲಿ ಇಷ್ಟು ನೀಟಾಗಿ, ಇಷ್ಟು ಅರೇಂಜ್ ಆಗಿ ಮಾಡೋದು ತುಂಬ ಕಮ್ಮಿ ಜನ. ಸ್ಥಳೀಯರಿಗೆ ಪ್ರತ್ಯೇಕ ವಿಭಾಗದಲ್ಲಿ ಸ್ಪರ್ಧೆ ನಡೆಸಿದ್ದು ವಿಶೇಷ. ಇಲ್ಲಿ ಸೇಫ್ಟಿ ಇದೆ, ಜೊತೆಗೆ ಸ್ಟಂಟ್ಗೆ ಅವಕಾಶವೂ ಇದೆ. ಹಾಗಾಗಿ ಸಾರ್ವಜನಿಕರ ರಸ್ತೆಗಳಲ್ಲಿ ಅಪಾಯಕಾರಿ ಸಾಹಸ ಮಾಡಬೇಡಿ ಅನ್ನೋ ಸಂದೇಶದೊಂದಿಗೆ ರೇಸ್ ಪ್ರಿಯರಿಗೆ ಅವಕಾಶ ಮಾಡಿಕೊಡಲಾಗಿತ್ತು. ಲಾಸ್ಟ್ ಟೈಮ್ ಆಕ್ಚುಲಿ ಫಾಸ್ಟೆಸ್ಟ್ ಡ್ರೈವಿಂಗ್ ಮಾಡಿದ್ದೆ ಇದೇ ಇದರಲ್ಲಿ ಇವೆಂಟ್. ಆ್ಯಕ್ಚುಲಿ ಈ ಸಲನು ನಾನು 800cc ಕ್ಯಾಟಗರಿಯಲ್ಲಿ ಫಸ್ಟ್ ಪ್ಲೇಸ್ ಮಾಡಿದ್ದೀನಿ. ಈಗ 1400cc ಸ್ವಲ್ಪ ಕಾರು ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿ ಬ್ರೇಕ್ ಡೌನ್ ಆಗಿದೆ. ಇನ್ನು 2 ಕ್ಯಾಟಗರಿ ಇದೆ, ಅದರಲ್ಲಿ ನಾನು ಒಳ್ಳೆ ಪ್ಲೇಸಿಂಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇವೆಂಟ್ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಮುಗ್ಬಿದ್ರೆಯವರು. ಕಳೆದ ಬಾರಿಗಿಂತ 3 ಹೆಚ್ಚು ಸ್ಪರ್ಧಿಗಳು ರೇಸ್ನಲ್ಲಿ ಪಾಲ್ಗೊಳ್ಳೋ ಮೂಲಕ ಕ್ರೀಡಾ ಪ್ರಿಯರ ಮನ ತಣಿಸಿದರು. ಮಂಗಳೂರಿನಿಂದ ಕ್ಯಾಮರಾಮನ್ ಇಬ್ರಾಹಿಂ ಜೊತೆ ಸುಕೇಶ್ ಕುಮಾರ್, ಸುವರ್ಣ ನ್ಯೂಸ್.